ಹಾಯ್ ಇರೋಣ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸೀಟ್ಗಳನ್ನ ತೆಗೆದುಕೊಳ್ಬಹುದು, ಯಾವ್ಯಾವ ಜಿಲ್ಲೆಗಳಲ್ಲಿ ಅನ್ನೋ ವಿಚಾರದ ಕುರಿತು ಇವತ್ತು ಒಂದು ರಿಪೋರ್ಟ್ ಬಂದಿದೆ. ಅಂತಂದ್ರೆ ಒಂದು ಸರ್ವೆ ಬಂದಿದೆ, ಗುಪ್ತಚರ ಸರ್ವೆ ಅಂತ. ಆ ಸರ್ವೆ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿ, ನನ್ನ ಕೈಯಲ್ಲಿರೋದು ಗುಪ್ತಚರ ಇಲಾಖೆ ಅಂತ ಇದ್ಯಾವುದೋ ಒಂದು ಸರ್ವೆ ಬಂದಿದೆ. ಓಕೆ, ಈ ಸರ್ವೆಗಳಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಬಾರಿ ಕಾಂಗ್ರೆಸ್ಗೆ 16 ಸೀಟು ಬರುವಂತ ಸಾಧ್ಯತೆ ಇದೆ ಅಂತ ಈ ಸರ್ವೆ ಹೇಳುತ್ತೆ. ಇನ್ನ ಬಿಜೆಪಿಗೆ 11 ಸೀಟು ಬರುವಂತ ಸಾಧ್ಯತೆ ಇದೆ ಅಂತ ಈ ಸರ್ವೆ ಹೇಳುತ್ತೆ. ಇನ್ನ ಜೆಡಿಎಸ್ಗೆ 1 ಸೀಟು ಅಂತ ಈ ಸರ್ವೆ ಹೇಳುತ್ತೆ. ಇನ್ನು ಕಾಂಗ್ರೆಸ್ಗೆ ಯಾವ್ಯಾವ ಕ್ಷೇತ್ರಗಳು ಬರುವಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ನೋಡಿ, ಬೆಂಗಳೂರು ಸೆಂಟ್ರಲ್ ಇಲ್ಲೂ ಸಹ ಕಾಂಗ್ರೆಸ್ ಬರುತ್ತೆ ಅಂತ ಹೇಳುತ್ತೆ ಈ ಸರ್ವೆ. ಇಲ್ಲ ಬೆಂಗಳೂರು ಉತ್ತರ, ಇಲ್ಲಿ ಶೋಭಾ ಕರಂದ್ಲಾಜ್ ಅವರು ಸೋಲ್ತಾರೆ ಅಂತ ಹೇಳುತ್ತೆ ವರದಿ. ಇನ್ನ ಬೆಂಗಳೂರು ರೂರಲ್ ಇಲ್ಲೂ ಸಹ ಡಿಕೆ ಸುರೇಶ್ ಅವರು ಲೀಡ್ ಅಲ್ಲಿ ಗೆಲ್ತಾರೆ ಅಂತ ಈ ಸರ್ವೆ ಹೇಳುತ್ತೆ. ಬೆಳಗಾವಿ ಜಗದೀಶ್ ಶೆಟ್ಟರ್ ಅವರು ಸೋಲ್ತಾರೆ ಅಂತ ಈ ವರದಿ ಹೇಳುತ್ತೆ, ಇಲ್ಲೂ ಸಹ ಕಾಂಗ್ರೆಸ್. ಬಳ್ಳಾರಿ ಇಲ್ಲೂ ಸಹ ಕಾಂಗ್ರೆಸ್. ಬೀದರು ಇಲ್ಲೂ ಸಹ ಕಾಂಗ್ರೆಸ್. ಚಾಮರಾಜನಗರ ಇಲ್ಲೂ ಸಹ ಕಾಂಗ್ರೆಸ್. ಚಿಕ್ಕಬಳ್ಳಾಪುರ ಇಲ್ಲೂ ಸಹ ಕಾಂಗ್ರೆಸ್. ಚಿಕ್ಕೋಡಿ ಇಲ್ಲೂ ಸಹ ಕಾಂಗ್ರೆಸ್. ಚಿತ್ರದುರ್ಗ ಇಲ್ಲೂ ಸಹ ಕಾಂಗ್ರೆಸ್. ದಾವಣಗೆರೆ ಇಲ್ಲೂ ಸಹ ಕಾಂಗ್ರೆಸ್. ಗುಲ್ಬರ್ಗ ಇಲ್ಲೂ ಸಹ ಕಾಂಗ್ರೆಸ್. ಇನ್ನ ಹಾಸನ, ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಸೋಲ್ತಾರೆ ಅಂತ ಈ ವರದಿ ಹೇಳುತ್ತೆ, ಇಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ. ಇನ್ನ ಕೋಲಾರ ಇಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ. ಇನ್ನ ರಾಯಚೂರು ಇಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ. ಇನ್ನ ತುಮಕೂರು ಇಲ್ಲಿ ಸೋಮಣ್ಣನ ಅವರು ಸೋಲ್ತಾರೆ ಅಂತ ಈ ವರದಿ ಹೇಳುತ್ತೆ, ಇಲ್ಲಿ ಮುದ್ದಮ್ಮೇಗೌಡರು ಗೆಲ್ತಾರೆ ಅಂತ ಈ ವರದಿ ಹೇಳುತ್ತೆ. ಸೊ ತುಮಕೂರು ಸಹ ಕಾಂಗ್ರೆಸ್ ಗೆಲ್ಲುವಂತ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈ ವರದಿ ಹೇಳುತ್ತೆ. ಇನ್ನ ಬಿಜೆಪಿ ಯಾವ್ಯಾವ ಜಿಲ್ಲೆಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಈ ವರದಿ ಪ್ರಕಾರ ನೋಡೋದಾದ್ರೆ, ಬಾಗಲಕೋಟೆ, ಬಿಜಾಪುರ, ಬೆಂಗಳೂರು ದಕ್ಷಿಣ, ಅಂತಂದ್ರೆ ತೇಜಸ್ವಿ ಸೂರ್ಯ ಅವರು ಈ ಬಾರಿ ಗೆಲ್ತಾರೆ ಅಂತ ಈ ವರದಿ ಹೇಳುತ್ತೆ. ಇನ್ನ ದಕ್ಷಿಣ ಕನ್ನಡ, ಧಾರವಾಡ, ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ ಅಂತ ವರದಿ ಹೇಳುತ್ತೆ. ಇನ್ನು ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರ ಕ್ಷೇತ್ರ, ಇಲ್ಲೂ ಸಹ ಅವ್ರು ಗೆಲ್ತಾರೆ ಅಂತ ಈ ವರದಿ ಹೇಳುತ್ತೆ. ಇನ್ನ ಶಿವಮೊಗ್ಗ, ಇಲ್ಲಿ ಈಶ್ವರಪ್ಪ ಅವರು ಬಂಡಾಯ ಎದ್ದಿದ್ದಾರೆ, ಆದ್ರೆ ಈಶ್ವರಪ್ಪ ಅವರು ಸೋಲ್ತಾರೆ, ಬಿವೈ ರಾಘವೇಂದ್ರ ಅವರು ಗೆಲ್ತಾರೆ ಅಂತ ವರದಿ ಹೇಳುತ್ತೆ. ಇನ್ನ ಮೈಸೂರು ಕೊಡಗು ಕ್ಷೇತ್ರ, ಮಹಾರಾಜರು ಗೆಲ್ತಾರೆ ಅಂತ ವರದಿ ಹೇಳುತ್ತೆ. ಇನ್ನ ಉತ್ತರ ಕನ್ನಡ, ಇಲ್ಲೂ ಸಹ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳುತ್ತೆ. ಇನ್ನ ಕೊಪ್ಪಳ ಇಲ್ಲೂ ಸಹ ಬಿಜೆಪಿ, ಇನ್ನ ಉಡುಪಿ ಇಲ್ಲೂ ಸಹ ಬಿಜೆಪಿ ಗೆಲ್ಲುತ್ತೆ ಅಂತ ಈ ವರದಿ ಹೇಳುತ್ತೆ. ಇನ್ನ ಜೆಡಿಎಸ್ ಒಂದು ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ, ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರು ಅವರು ನಿಂತಿರುವಂತ ಕ್ಷೇತ್ರ ಮಂಡ್ಯ ಕ್ಷೇತ್ರ. ಇಲ್ಲಿ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅಂತ ಈ ವರದಿ ಹೇಳುತ್ತೆ. ನೋಡಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚು ಪ್ರೋತ್ಸಾಹವನ್ನ ಜನರು ಕೊಟ್ಟಿದ್ದಾರೆ, ಕರ್ನಾಟಕ ಜನರು. ಸೊ ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಈ ಗುಪ್ತಚರ ಇಲಾಖೆಯ ವರದಿ ಹೇಳುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚು ವರದಿಗಳು ಏನಾದರೂ ಪ್ರಕಟ ಆದ್ರೆ ಖಂಡಿತವಾಗ್ಲೂ ನಿಮ್ ಮುಂದೆ ಬಿಚ್ಚಿಡೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಟೇಕ್ ಕೇರ್, ಜೈ ಕರ್ನಾಟಕ ಮತ್ತೆ ನಮಸ್ಕಾರ.